ಪ್ರೀತಿಯ ವೀಕ್ಷಕರಿಗೆ ನ್ಯಾಷ್ನಲ್ ಟಿವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಮೀನ ರಾಶಿಯವರ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನ್ಯಾಷನಲ್ ಟಿವಿಯ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಟ್ವಿಟರ್ ಫೇಸ್ಬುಕ್ ವಾಟ್ಸಪ್ ಚಾನಲ್ ಮತ್ತು ಯೂಟ್ಯೂಬ್ಗಳಲ್ಲಿ ಫಾಲೋ ಮತ್ತು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅದರಿಂದ ಹೊಸ ಹೊಸ ವಿಚಾರಗಳನ್ನು ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮೀನ್ರಾಶಿಗೆ ಹೇಗಿರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಏನು ಹೇಳಿದ್ರೂ ವ್ಯರ್ಥನೇ ಕಾರಣ ಒಂದು ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಇರಲ್ಲ ಸಾಗರದ ಆಳಕ್ಕೆ ಹೋಗಿ ಆ ಮೀನಿನ ಹೆಜ್ಜೆ ಗುರುತನ್ನು ಹಿಡ್ಕೊಂಡು ಬರಬಹುದು ಆದರೆ ನಿಮ್ಮ ಮನಸ್ಸಿನ ಆಂತರ್ಯವೇನೋ ಭಗವಂತನೂ ಸಹ ಗೊತ್ತಿಲ್ಲ ಬಲ್ಲ ಅಲ್ಲ ಗೊತ್ತಾಗಲ್ಲ ಆ ರೀತಿಯಾಗಿ ಸೃಷ್ಟಿ ಮಾಡಿಬಿಟ್ಟಿದ್ದಾನ ಬ್ರಹ್ಮದೇವ ಏನು ಮಾಡ್ತೀರ ಸಣ್ಣ ಸಣ್ಣ ವಿಚಾರಗಳನ್ನೇ ದೊಡ್ಡ ವಿಚಾರ ಅಂತ ಅನ್ಕೊಂಡು ತಲೆ ಮೇಲೆ ಹೊತ್ಕೊಡೋದು ಭಾರ ದೊಡ್ಡ ದೊಡ್ಡ ವಿಚಾರನೇ ಇದ್ಯಾವುದಂತ ಈ ಉಗ್ರ ಕತ್ರ ಬಿಸಾಕ ಹಾಗೆ ಮಾಡಕ್ಕೆಬಿಡ್ತೀರಿ ಅಷ್ಟು ಚಾಕಚಕ್ಯತೆ ರಾಜಕೋಪ ತೀಕ್ಷ್ಣ ದೃಷ್ಟಿ ಎಷ್ಟು ಕೋಪ ದಿಢೀರಂಥ ಕೋಪ ಬಂದ್ಬಿಡತ್ತೆ ಆದರೆ ಅಷ್ಟೇ ಬೇಗ ಶಾಂತವು ಆಗ್ತೀರಿ ಯಾರನ್ನು ಬೇಕು ಅಂತ ಬೇಜಾರು ಮಾಡೋದಿಲ್ಲ ಯಾರಿಗೂ ನೋಯಿಸಬೇಕು ಅಂತ ನೋವು ಕೊಡೋದಿಲ್ಲ ಆದರೆ ನಿಮಗೆ ಮಾತ್ರ ಪ್ರತಿ ವ್ಯಕ್ತಿಗಳಿಂದನೂ ನೋವೇ ಪ್ರತಿ ವ್ಯಕ್ತಿಗಳಿಂದನೂ ಹಿಂಸೆ ಪ್ರತಿ ವ್ಯಕ್ತಿಗಳಿಂದನೂ ಯಾತನೇನೆ ನನ್ನದು ನನ್ನ ಜೀವ ನನ್ನ ಜೀವನ ನನ್ನವರು ತನ್ನವರು ನನ್ನ ಅಣ್ಣ ನನ್ನ ತಮ್ಮ ನನ್ನ ಅಕ್ಕ ನನ್ನ ತಂಗಿ ನನ್ನ ಒಡಹುಟ್ಟದವರು ನನ್ನತ್ತೆ ನನ್ನ ಸೋದರ ಮಾವ ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತೀರಿ ಪ್ರಾಶಸ್ತ್ಯ ಕೊಡ್ತೀರಿ ಆದರೆ ಅವರಿಗೆಲ್ಲರೂ ನಿಮ್ಮನ್ನು ಉಪಯೋಗಿಸ್ಕೊಳ್ತಾರೆ ಅವರವರ ಈರ್ಷೆ ಸ್ವಾರ್ಥ ಲಾಲಸೆಗೆ ಬದವರ ಅವರ ಬದುಕಿಗೆ ನೀವು ಬಲಿಯಾಗಿ ಹೋಗ್ತೀರ ನಿಮ್ಮನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾರೆ ಅಂದರೆ ನೀಟಾಗಿ ಒಂದು ಬಾಳೆ ಎಲೆಯ ರೀತಿಯಲ್ಲೋ ಇಸ್ತ್ರಿ ಎಲೆಯೋ ರೀತಿನಲ್ಲೋ ಉಪಯೋಗಿಸ್ಕೊಂಡು ಊಟವಾದ ಮೇಲೆ ಹೀಗೆ ಮುದ್ರೆ ಬಿಸಾಕೋದು ಪ್ಲೇಟ್ ಆದರೂ ಆದರೆ ತೊಳೆದಿಟ್ಕೋಬಹುದು ನೀವು ಅದು ಅಲ್ಲ ಮುಾಳ್ರು ಅಂದರೆ ಮುಟ್ಟಾಳ್ರು ದಡ್ಡ್ರು ಅಂದರೆ ದಡ್ರು ಅಷ್ಟು ಬೇರೆಯವರ ನಯವಂಚನೆಯ ಮಾತುಗಳಿಗೆ ತುಂಬ ಬೇಗ ಮರಳಾಗಿ ಬಿಡುತ್ತೀರ ನಿಮಗೆ ಆ ಪ್ರೀತಿ ಅನ್ನುವಂಥದ್ದು ಪ್ರಕೃತಿ ಸಹಜವಾಗಿ ಸಿಗಬೇಕಾದ ಪ್ರೀತಿ ಅನ್ನುವಂಥದ್ದು ಸಿಕ್ಕಲ್ಲ ಎಲ್ಲವೂ ಹಿಂದೆ ಹೊರಟೋಗುತ್ತೆ ಹಾಗಾಗಿ ಸ್ವಾಭಾವಿಕವಾಗಿ ನೀವು ಪ್ರೀತಿಗೆ ಹಪ ಅದು ಪ್ರೀತಿ ಅಂದ ತಕ್ಷಣ ಕೇವಲ ಗಂಡು ಮತ್ತು ಹೆಣ್ಣಿನ ನಡುವೆ ನಡೆಯುವಂತಹ ಕಾಮದ ಪ್ರೀತಿ ಆಗಿರಬೇಕಾಗಿಲ್ಲ ಎಷ್ಟೋ ಜನಕ್ಕೆ ತಾಯಿ ಇರುತ್ತೆ ತಾಯಿಯ ಪ್ರೀತಿ ಸಿಗಲ್ಲ ತಂದೆ ಇರುತ್ತಾರೆ ತಂದೆಯ ಪ್ರೀತಿ ಸಿಗಲ್ಲ ಒಡ ಇರ್ತಾರೆ ಒಡ ಪ್ರೀತಿ ಸಿಗಲ್ಲ ಇದ್ದರ ಇದ್ದರೂ ಅದರ ಪ್ರೀತಿಯನ್ನ ಗಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಒದ್ದಾಡಬೇಕಾಗತ್ತೆ ಮೀನು ರಾಶಿಯವರು ಬಿಡಿ ಅವರ ರಾಶಿಯ ಗುಣಲಕ್ಷಣಗಳನ್ನು ಹೇಳ್ತಾ ಹೋದರೆ ಪಾಪ ನೀವು ಕಣ್ಣಲ್ಲಿ ನೀರು ಹಾಕೋತೀರಾ ಬೇಡ ಸೊ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭವಿಷ್ಯಕ್ಕೆ ಬಂದರೆ ನೋಡಿ ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂತಹ ರಾಹು ಏಳನೇ ಮನೆಯ ಕೇತು ದ್ವಿತೀಯದಲ್ಲಿ ಗುರು ಹನ್ನೆರಡನೇ ಮನೆಯ ಶನಿ ಇನ್ನು ಒಂಬತ್ತನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರು ಹತ್ತನೇ ಮನೆಯಲ್ಲಿ ಇರ್ತಕ್ಕಂತಹ ಒಂದು ರವಿ ಮತ್ತು ಕುಜರು ಈ ಸ್ಥಾನಗಳಿಂದಾಗಿ ನಿಮಗೆ ಯಾವ ರೀತಿಯ ಫಲಾನುಫಲಗಳು ನಿಮಗೆ ಬರುತ್ತೆ ಅನ್ನೋದು ನೋಡೋಣ ಇಲ್ಲಿ ಈ ಗೃಹ ಸ್ಥಿತಿಗಳು ಬದಲಾವಣೆ ಆಗ್ತಾನೆ ಹೋಗುತ್ತವೆ ಗುರು ಬದಲಾವಣೆ ಆಗ್ತಾನೆ ರವಿ ಶುಕ್ರ ಬುಧ ಕುಜ ಚಂದ್ರ ಇವರೆಲ್ಲರೂ ಕಾಲ ಬದಲಾವಣೆ ಆಗ್ತಾನೆ ಹೋಗ್ತಾ ಇರ್ತಾರೆ ಆದರೆ ಶನಿ ರಾಹುಕೇತುಗಳು ವರ್ಷದ ಆದಿಯಿಂದ ವರ್ಷದ ಅಂತ್ಯದವರೆಗೂ ಹಾಗೆ ಇರ್ತಾರೆ ಈ ಸಂದರ್ಭದಲ್ಲಿ ನಿಮಗೆ ಏನಾಗಬಹುದು ಜೀವನದ ಶೈಲಿಯಲ್ಲಿ ಬದಲಾವಣೆ ಉತ್ತಮ ಸ್ಥಾನಗಳ ಆಗುವಂಥದ್ದು ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯದಿಂದಾಗಿ ನಿಮ್ಮ ಸ್ಥಾನಮಾನಗಳು ಸಹ ಹೆಚ್ಚಿಗೆ ಆಗುವಂಥದ್ದು ಉದ್ಯೋಗದ ರಂಗದಲ್ಲಿ ನೀವು ಅಂದುಕೊಂಡದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡ್ತಾರೆ ಮಾಡೋಕ್ಕೆ ಹೋಗುತ್ತೆ ಮತ್ತು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಎಲ್ಲ ನಿರ್ಣಯಗಳನ್ನು ಸಹ ಬುದ್ಧಿಯಿಂದ ತಗೊಳಕ್ಕೆ ಹೋಗ್ಬೇಡಿ ಮನಸ್ಸಿನಿಂದ ತಗೊಳ್ಳಿ ಅದರಿಂದಲೇ ನಿಮಗೆ ಯಶಸ್ಸು ಸ್ಥಳ ಬದಲಾವಣೆಗಳಾಗೋದು ಸಂಬಳಗಳೆಲ್ಲ ಕರೆಕ್ಟಾಗಿ ಬರುವಂಥದ್ದಾಗುತ್ತೆ ಹಾಗಾಗಿ ಒಂದೊಂದೇ ಅಂಶಗಳನ್ನು ನೋಡ್ತಾ ಹೋಗ್ಬಿಡೋಣ ರಾಶಿಯವ್ರಿಗೆ ಶಿಕ್ಷಣ ಹೇಗಿರುತ್ತೆ ವಿದ್ಯಾರ್ಥಿಗಳ ಜೀವನ ಹೇಗಿರುತ್ತೆ ನೋಡೋಣ ಈ ವರ್ಷದಲ್ಲಿ ನಿಮಗೆ ವಿದ್ಯಾಭ್ಯಾಸದಲ್ಲಿ ದೊಡ್ಡ ಪ್ರಗತಿ ಉಂಟಾಗೋದು ವಿದ್ಯಾಭ್ಯಾಸದಲ್ಲಿ ನಿಮಗೆ ಒಳ್ಳೆ ರೀತಿಯಾಗಿ ವಿದ್ಯೆಯನ್ನು ಪಡ್ಕೊಳ್ಬೇಕು ಅಂತಹ ಹಂಬಲ ಬರ್ತಕ್ಕಂಥದ್ದಾಗತ್ತೆ ಬೇರೆ ಭಾಷೆಗಳನ್ನು ಕಲಿಬೇಕು ಅಂತಂದರೂ ನಿಮಗೆ ಈ ವರ್ಷದಲ್ಲಿ ಸಕ್ಸಸ್ ಕಾಣುತ್ತೆ ಭಾಷೆಗಳು ಅಂತಂದರೆ ಮಾತನಾಡುವಂತಹ ಲ್ಯಾಂಗ್ವೇಜಸ್ಗಳೆಲ್ಲ ಕಂಪ್ಯೂಟರ್ ಲ್ಯಾಂಗ್ವೇಜಸ್ಗಳನ್ನು ನೀವು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಬೇರೆ ಬೇರೆ ದೇಶಗಳಿಗೆ ಹೋಗಿ ಓದಬೇಕಂದ್ರೂ ನಿಮಗೆ ಈ ವರ್ಷ ಚೆನ್ನಾಗಿದೆ ಡಿಸ್ಕಂಟಿನ್ಯೂ ಆಗಿದ್ದಂತಹ ವಿದ್ಯೆ ಮತ್ತೆ ನಿಮಗೆ ಪ್ರಾಪ್ತ ಆಗುವಂತಹ ಯೋಗವು ಸಹ ಇದೆ ಸೊ ಹಾಗಾಗಿ ಡಿಪ್ಲೊಮೊ ಮಾಡುವಂಥದ್ದು ಇರ್ಬೋದು ಅಭ್ಯಂತರ ವಿದ್ಯಾಭ್ಯಾಸವನ್ನು ಮಾಡುವಂಥವ್ರು ಇರ್ಬೋದು ಅಂದರೆ ಇಂಜಿನಿಯರ್ಗಳಾಗಿ ಓದುವಂಥವ್ರು ಮೆಡಿಕಲ್ ಲೈನ್ಸ್ಗಳಲ್ಲಿ ಇರುವಂಥವ್ರಿಗೆ ಒಳ್ಳೆಯ ವಿದ್ಯೆಗಳು ಪ್ರೈಮರಿ ಎಜುಕೇಷನ್ ಹೈಯರ್ ಎಜುಕೇಷನ್ ಎಲ್ಲವೂ ಸಹ ಚೆನ್ನಾಗಿ ಆಗುತ್ತೆ ಇನ್ನು ಮದುವೆ ಅಂತ ಬಂದಾಗ ಎಷ್ಟೊಂದು ಜನ ಹೇಳ್ತಾರೆ ಗುರುಬಲ ಕಳ್ಕೊತಿದ್ದೀರಿ ಗುರುಬಲ ಕಳ್ಕೊತಿದ್ದೀರಿ ಅಂತ ಅದು ಹೋಗಬೇಡಿ ಗುರುಬಲ ನಿಮಗೆ ನಿಮ್ಮ ರಾಷ್ಟ್ರಾಧಿಪತಿನೇ ಗುರು ಅವನು ಯಾವತ್ತೂ ಅವನು ಬಲ ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ತುಂಬ ರೇರ್ ಅಂದರೆ ರೇರ್ ಅದರಲ್ಲೂ ನೋಡಿ ಮೂರನೇ ಮನೆಗೆ ಬಂದು ಗುರುವಿನ ಬಲ ಇಲ್ಲದೆ ಇದ್ರೂ ನಿಮ್ಮ ರಾಷ್ಟ್ರಾಧಿಪತಿ ಹೋಗ್ತಾ ಇರುವಂಥದ್ದು ಇನ್ನೊಬ್ಬ ಗುರುವಿನ ಮನೆಗೆ ಅಂದ್ರೆ ಶುಕ್ರನ ಮನೆಗೆ ಗುರು ಹೋಗ್ತಾ ಇದ್ದಾನೆ ಶುಕ್ರ ಏನು ಅಸುರರ ಗುರು ಅಂದ್ರೆ ಗುರು ಅಸುರನ್ಗಾಗ್ಲಿ ಸುರರ್ಗಾಗ್ಲಿ ಗುರು ಅಂದ್ರೆ ಗುರುಸ್ಥಾನ ಒಂದೇ ಗುರುಪೀಠ ಒಂದೇ ನಮ್ಮ ನೋಡೋ ದೃಷ್ಟಿಕೋನಗಳು ಬೇರೆ ಅಷ್ಟೇ ಸೊ ಹಾಗಾಗಿ ಅಸುರರ ಗುರುವಿನ ಮನೆಗೆ ರಾ ಒಂದು ಸುರರ ಗುರು ಹೋಗ್ತಾ ಇರೋದು ಅದೊಂದು ರೀತಿ ರಾಜಯೋಗವೇ ನಿಮಗೆ ಅನುಕೂಲತೆಗಳನ್ನು ಮಾಡಿಕೊಡುತ್ತೆ ಮದುವೆಯ ನಿಶ್ಚಯಗಳಾಗ್ತಕ್ಕಂಥದ್ದು ಮದುವೆಗೆ ಸಂಬಂಧಪಟ್ಟಂತಹ ತಾಪತ್ರೆಗಳಿದ್ರೆ ಹೋಗುವಂಥದ್ದು ಒಳ್ಳೆಯ ಸಂತಾನದ ಪ್ರಾಪ್ತಿ ಆಗುವಂತಹದ್ದು ಎಲ್ಲವೂ ಸಹ ನಿಮಗೆ ಈ ವರ್ಷದಲ್ಲಿ ಆಗುತ್ತೆ ಆದರೆ ಆಗಿ ಒಂದು ಹತ್ತು ಹದಿನೈದು ವರ್ಷ ಕಳೆದಿರೋ ದಂಪತಿಗಳ ನಡುವೆ ಇದ್ದಕ್ಕಿದ್ದ ಹಾಗೆ ಬಿರುಕುಗಳು ಬರುವಂಥದ್ದು ಯಾಕಂದರೆ ನಿಮಗೆ ರಾಶಿಯಲ್ಲೇ ರಾಹು ಏಳನೇ ಮನೆಯಲ್ಲಿ ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಈ ಸಣ್ಣ ಸಣ್ಣ ತೊಂದರೆಗಳು ಎಸ್ಪೆಷಲಿ ಗಂಡಸರಿಂದಲೇ ಪ್ರಾಬ್ಲಮ್ ಆಗೋದು ಯಾಕಂದರೆ ಈ ಗಂಡಸ್ರಿಗೆ ಈ ಮೀನ್ರಾಶಿನಲ್ಲಿ ಹುಟ್ಟಿರುವಂಥ ಗಂಡಸ್ರಿಗೆ ಆಲ್ಮೋಸ್ಟು ಈ ಬೇರೆ ಕಡೆ ತಿರುಗಿ ನೋಡೋ ಛಟ ಸ್ವಲ್ಪ ಜಾಸ್ತಿ ಇರುತ್ತೆ ಸರಿನಾ ಅದನ್ನು ಮದುವೆ ಆಗಿರೋ ಗಂಡಸರುಗಳು ಬೇರೆ ಕಡೆ ಹಿಂಗೆ ತಿರುಗು ನೋಡಕ್ಕೆ ಹೋಗಿ ನಿಮ್ಮ ಸಂಸಾರದಲ್ಲಿ ಹುಳಿ ಹಿಂಡ್ಕೊಂಡ್ಬಿಡ್ತೀರಿ ಹಾಳು ಮಾಡ್ಕೊಂಬಿಡ್ತೀರಿ ಗಂಡಸರು ಮಾಡಿದ್ರೆ ರಸಿಕತೆ ಅಂತೀರಿ ಹೆಂಗಸರು ಮಾಡಿದ್ರೆ ಹಾದ್ರ ಅಂತೀರಿ ಒಂದು ಅರ್ಥ ಮಾಡ್ಕೊಳ್ಳಿ ಗಂಡಸು ತಪ್ಪು ಮಾಡಿದ್ರು ತಪ್ಪೆ ಹೆಂಗಸು ಸಹ ತಪ್ಪು ಮಾಡಿದ್ರು ತಪ್ಪೆ ಹೆಂಗಸಿಗೆ ಮಾತ್ರ ಕೆಟ್ಟ ಹೆಸರು ಕಟ್ಟಿಬಿಟ್ಟು ಗಂಡಸ್ರಿಗೆ ಒಳ್ಳೆ ಹೆಸರು ಇಟ್ಬಿಡ್ತೀರಾ ಅದು ಯಾವ ಚಿಂತನೆಯಲ್ಲಿ ನಮ್ಮ ಜಗತ್ತಿದೆಯೋ ನಮಗಂತೂ ಅರ್ಥವೇ ಆಗಲ್ಲ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಆ ಇಣುಕೋ ಕೆಲಸದಿಂದನೇ ನಿಮಗೆ ಈ ಒಂದು ವರ್ಷದಲ್ಲಿ ದಂಪತಿಗಳ ನಡುವೆ ಕಲಹ ಉಂಟಾಗೋದು ಜಾಗ್ರತೆ ಹಣಕಾಸಿನ ವಿಚಾರ ಹೊಸ ಹೊಸ ಆದಾಯದ ಮೂಲಗಳು ಒಂದಕ್ಕಿಂತ ಹೆಚ್ಚಿನ ಆದಾಯದ ಮೂಲಗಳು ನಿಮಗೆ ಬಂದು ಈ ವರ್ಷ ಕೈ ಸೇರ್ತಕ್ಕಂತಹದ್ದು ಹೊಸದಾಗಿ ಬಿಸ್ನೆಸ್ಗಳನ್ನು ಶುರು ಮಾಡ್ಕೊಳ್ಳೋದಕ್ಕೂ ಒಳ್ಳೆ ಕಾಲ ಆದರೂ ಒಂದು ಸಲ ಜಾತಕಗಳನ್ನು ತೋರಿಸ್ಕೊಳ್ಳಿ ಜಾತಕದಲ್ಲಿ ಒಳ್ಳೆ ರೀತಿಯ ದಶಾಭುಕ್ತಿಗಳು ನಡೀತಿದೆಯಾ ತಿಳ್ಕೊಳ್ಳಿ ಹಣಕಾಸಿನ ಆಗಮನವಂತೂ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಟೈಮ್ನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬರುತ್ತೆ ಅದೇ ರೀತಿಯಾಗಿ ನಿಮಗೆ ಬದುಕನ್ನು ಬದಲಾವಣೆಯ ಪಥದ ಕಡೆಗೆ ತಗೊಂಡು ಹೋಗುವಂತಹ ಚಾನ್ಸಸ್ ಸಹ ನಿಮಗೆ ಇದೆ ಆದರೆ ಅಗತ್ಯಕ್ಕಿಂತ ಹೆಚ್ಚಿಗೆ ಯಾರನ್ನು ನಂಬಕ್ಕೆ ಹೋಗಬೇಡಿ ನಿಮ್ಮಲ್ಲಿರುವಂತಹ ಅಮಾಯಕತೆ ನಿಮ್ಮಲ್ಲಿರುವಂತಹ ಎಲ್ಲರನ್ನೂ ನಂಬುವಂತಹ ಕೆಟ್ಟ ಕೆಟ್ಟ ಬುದ್ಧಿ ಯಾಕೆ ಇದನ್ನು ಕೆಟ್ಟ ಬುದ್ಧಿ ಅಂತೀನಿ ಅಂದರೆ ಈ ಕಡೆ ನರಿನೂ ನಂಬತೀರಿ ಸಿಂಹನೂ ನಂಬ್ತೀರಿ ಯಾವಾಗಲೂ ಅಷ್ಟೇ ಯಾವ್ದನ್ನಾದರೂ ನಂಬಬೇಕಾದಾಗ ತುಂಬ ಹುಷಾರಾಗಿ ನಂಬಬೇಕು ನೀವು ಮೊದಲೇ ವಾಚಾಳಿಗಳು ಸುಮ್ಮನೆ ಬಾಯ್ ಬಿಟ್ಟರೆ ಎಲ್ಲಾನು ಬಡ 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 ಬಡಬಡಾ ಅಂತ ಹೇಳ್ಕೊಂಬಿಡ್ತೀರಾ ಯಾವ್ದು ಹೇಳ್ಕೋಬೇಕು ಯಾವ್ದು ಹೇಳ್ಕೋಬಾರ್ದು ಗೊತ್ತೇ ಆಗಲ್ಲ ನಿಮ್ಗೆ ಅಷ್ಟು ದಡ್ಡರಾಗಿ ಕೆಲವೊಂದು ಸಲ ಬಿಹೇವ್ ಮಾಡಿಬಿಡ್ತೀರಿ ಯಾವಾಗಲೂ ಅಲ್ಲ ಕೆಲವೊಂದು ಸಲ ಮಾತ್ರ ಇನ್ ಸಲ ನಿಮ್ಮದು ಹೇಗಿರುತ್ತಪ್ಪ ಇದು ಅಂತಂದ್ರೆ ಮೀನ್ರಾಶಿಯವರಿಗೆ ಒಂದು ಕತೆ ಹೇಳ್ತಾ ಇರ್ತೀನಿ ಮೀನ್ ಮೀನರಾಶಿಯವ್ರು ಯಾವಾಗಲೂ ಒಂದು ಸ್ವಲ್ಪ ಆನೆ ಇದ್ದ ಹಾಗೆ ಅಂತ ಏನು ಒಮ್ಮೆ ಕಾಡಿನಲ್ಲಿ ಆನೆಗೂ ಮತ್ತು ಸಿಂಹಕ್ಕೂ ಒಂದು ಮಾತುಕತೆ ನಡೀತಾ ಇತ್ತಂತೆ ಕಾಡಿನ ರಾಜ ಯಾರು ನಾನಾ ಕಾಡಿನ ರಾಜ ಅಥವಾ ಆನೆ ಆಗಬೇಕಂತ ಸಿಂಹ ಹೋಗಿತ್ತು ಎಲ್ಲ ಕಡೆಯೂ ಕಾಡಿನ ರಾಜ ಯಾರು ಕಾಡಿನ ರಾಜ ಯಾರು ಕಾಡಿನ ರಾಜ ಯಾರು ಅಂತ ಕೇಳ್ಕೊಂಡು ಬರ್ತಾ ಇತ್ತು ಆ ಕಾಡಿನ ರಾಜ ಯಾರು ಅಂತ ಹೋಗಿ ಎಲ್ಲ ಪ್ರಾಣಿಗಳನ್ನು ಕೇಳಿದ ಸಂದರ್ಭದಲ್ಲಿಯೋ ಎಲ್ಲ ಪ್ರಾಣಿಗಳು ಸಿಂಹ ನೀನೇ ನೀನೇ ಸಿಂಹ ನೀನೇ ಸಿಂಹ ಅಂತಿದ್ವಂತೆ ಈಗ ಅದೇ ಸಿಂಹವು ಆನೆ ಹತ್ರ ಬಂದು ಕೇಳ್ತು ಕಾಡಿನ ರಾಜ ಯಾರು ಅಂತ ಅದೇನು ಮಾತಾಡಲಿಲ್ಲ ಸುಮ್ಮನೆ ಬೆಂದಿರುಗಿಸ್ಕೊಂಡು ಹೋಗ್ತಾ ಇತ್ತು ಮತ್ತೆ ಸಿಂಹ ಹೋಗಿ ಅಡ್ಡಗಟ್ಟಿ ಯಾರು ಹೇಳು ಕಾಡಿನ ರಾಜ ಅಂತ ಸೊಂಡ್ಲಲ್ಲಿ ಎತ್ತು ಒಗಿತು ಮತ್ತೆ ಸಿಂಹ ಸ್ವಲ್ಪ ಸುಧಾರಿಸ್ಕೊಂಡು ಬಂದು ಯಾಕೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಎಲ್ಲಿ ಕಾಡಿನ ರಾಜ ಯಾರು ಅಂದರೆ ನಾನು ಕೊಟ್ನಲ್ಲ ಅದೇ ಉತ್ತರ ಅಂದರೆ ಮಾತಿನಲ್ಲಿ ಹೇಳಲ್ಲ ಮಾಡಿ ತೋರಿಸೋದು ಅಂತ ಅಂದರೆ ಸಿಂಹ ರಾಜನನ್ನೇ ಹಾಕುವಷ್ಟು ಶಕ್ತಿ ಇದೆ ಅಂತಂದ್ರೆ ಆನೆಗಿನ್ನೆಷ್ಟು ಶಕ್ತಿ ಅದಕ್ಕೆ ಅದನ್ನು ಇಭವೈರಿ ಅಂತ ಕರೀತಾರೆ ಇಭವೈರಿ ಸಿಂಹಕ್ಕೆ ವೈರಿ ಕಡು ವೈರಿ ಯಾರು ಅಂದರೆ ಆನೆ ಆನೆಗೆ ಕಡು ವೈರಿ ಯಾರು ಅಂತಂದ್ರೆ ಸಿಂಹ ಸಿಂಹದ ಜೊತೆಗೆ ಆನೆ ಏನಾದರೂ ಬಿತ್ತು ಜಗಳಕ್ಕೆ ಅಂದ್ರೆ ಒಂದು ಆನೆ ಸಾಯುತ್ತೆ ಇಲ್ಲ ಸಿಂಹ ಸಾಯುತ್ತೆ ಹಾಗೆಯೇ ನಿಮ್ಮ ನಾಲಿಗೆನೂ ಅಷ್ಟೇ ಬಿಗಿ ಮಾಡ್ಕೋಬೇಕು ಎಲ್ಲಿ ಮಾತಾಡಬೇಕು ಎಷ್ಟು ಮಾತಾಡಬೇಕು ಅಷ್ಟೇ ತುಂಬ ಎಮೋಷ್ನಲ್ ಪರ್ಸನ್ಸ್ ತುಂಬ ಮಾನಸಿಕವಾಗಿ ನೋವನ್ನು ಇಟ್ಕೊಂಡು ಹೊರಗಡೆ ಮಾತ್ರ ಎಷ್ಟು ಚೆನ್ನಾಗಿ ನಗನಾಗ್ತಾ ಇರ್ತಾ ಎಲ್ಲರೂ ನಗನಗಿಸ್ತಾ ಇರ್ತೀರೋ ಗೊತ್ತಿಲ್ಲ ನಿಮ್ಮ ನೋವು ನಿಮ್ಮ ಯಾತನೆ ನಿಮ್ಮ ಸಂಕಷ್ಟ ನಿಮ್ಮ ಮನಸ್ಸಿನಲ್ಲಿರುವಂಥದ್ದನ್ನು ಒಬ್ಬರೂ ಸಹ ಕಿವಿಗೊಟ್ಟು ಸಹ ಕೇಳಿಸ್ಕೊಳ್ಳಲ್ಲ ಯಾಕಂದರೆ ಹೊರಗಡೆ ನೀವು ಆರಾಮಾಗಿರ್ತೀರಿ ನಗನಾಗ್ತಾ ಇರ್ತೀರಿ ಚಿಂತೆ ಇಲ್ಲದ ಹಾಗೆ ಇರ್ತೀರಿ ಸ್ವಲ್ಪ ಮಾತನ್ನು ಕಾಣ್ಮೆ ಮಾಡಿಕೊಳ್ಳಿ ಆದರೆ ನಿಮಗೆ ಒಳ್ಳೆಯದು ನಂಬಕ್ಕೆ ಹೋಗಬೇಡ್ರಿ ವೃತ್ತಿ ಅಂತ ಬಂದಾಗ ಹೊಸ ಕೆಲಸಗಳು ಪ್ರಾಪ್ತಿಯಾಗೋದು ಉದ್ಯೋಗದಲ್ಲಿ ಏಳಿಗೆಗಳು ಸರ್ಕಾರಿ ಕೆಲಸಗಳು ಪ್ರಾಪ್ತಿಯಾಗುತ್ತೆ ಸರ್ಕಾರದ ಕೆಲಸಗಳಿಂದ ಅಭಿವೃದ್ಧಿ ಆಗುವಂಥದ್ದೆಲ್ಲ ಆಗುತ್ತೆ ವ್ಯಾಪಾರವು ಸಹ ಹೊಸದಾಗಿ ಶುರು ಮಾಡಿಕೊಳ್ಳಿ ನಿಮಗೆ ಅನುಕೂಲತೆಗಳು ಜಾಸ್ತಿ ಇದ್ದಾವೆ ಮೀನ್ ರಾಶಿಯವರ ಆರೋಗ್ಯ ಸ್ವಲ್ಪ ಮಟ್ಟಕ್ಕೆ ದೇಹಕ್ಕೆ ಸ್ಥೂಲಕಾಯ ಬರುವಂಥ ಸಾಧ್ಯತೆಗಳು ಅಂದರೆ ಒಬೆಸಿಟಿ ಪ್ರಾಬ್ಲಮ್ ಡಯಾಬಿಟಿಕ್ ಇದ್ದರೆ ಅದು ಬಾಧೆ ಕೊಡುತ್ತೆ ಇದ್ದಾರೆ ಇಲ್ಲಾಂದರೆ ಅದೇನು ಹೊಸದಾಗಿ ಬರೋದಿಲ್ಲ ಈ ಅಲರ್ಜಿ ಆಗುವಂಥದ್ದು ಯಾಕಂದರೆ ರಾಶಿಯಲ್ಲಿ ರಾಹು ಇದ್ದಾನೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಅಲರ್ಜಿಗಳು ನರವ್ಯೂಹಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಕೊಟ್ಬಿಡ್ತಾನೆ ಈ ಸಂಧಿವಾತಗಳು ಇದ್ದಾಗ ಅಂದರೆ ಜಾಯಿಂಟ್ ಪೇನ್ಸ್ಗಳಿದ್ದಾಗ ಆರ್ಥರೈಟಿಸ್ ಪ್ರಾಬ್ಲಮ್ಗಳಿದ್ದಾಗ ಜಾಸ್ತಿ ಆಗುತ್ತೆ ಇಲ್ಲದೇ ಇದ್ದರೆ ಹೊಸದಾಗಿ ಉತ್ಪತ್ತಿ ಭಯ ಬೇಡ ಇದ್ದವರು ಕಾಳಜಿ ಮಾಡಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ಗಳನ್ನು ತೊಗೊಳ್ಳಿ ಒಳ್ಳೆಯದಾಗುತ್ತೆ ಇದಿಷ್ಟು ಮೀನ್ ರಾಶಿಯವರ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ಕ್ಯಾಲೆಂಡರ್ನ ಹೊಸ ವರ್ಷದ ಭವಿಷ್ಯ ಹಾಗಾದರೆ ಪರಿಹಾರ ಮಾಡಿಕೊಳ್ಬೇ ಅನುಕೂಲವಾಗುತ್ತೆ ಅನ್ನೋದಾದರೆ ಈ ವರ್ಷದಲ್ಲಿ ನೀವು ಐದು ದೇವಗಣಿಗಲೆ ಗಿಡವನ್ನು ನೆಟ್ಟು ಪೋಷಣೆ ಮಾಡಬೇಕು ಅದಾದ ನಂತರ ನಕ್ಷತ್ರಾನುಸಾರ ಪರಿಹಾರ ಪೂರ್ವಾಭಾದ್ರ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿದಂಥವರು ಶ್ರೀ ಶ್ರೀಷ ಗುಣದರ್ಪಣ ಸ್ತೋತ್ರದ ಪಠಣ ಶ್ರೀ ಶ್ರೀಷ ಗುಣ ದರ್ಪಣ ಸ್ತೋತ್ರದ ಪಾರಾಯಣ ಒಳ್ಳೆಯದು ಉತ್ತರಾಭಾದ್ರ ನಕ್ಷತ್ರ ಶ್ರೀ ರಾಜರಾಜೇಶ್ವರಿ ಅಷ್ಟಕಂ ಸ್ತೋತ್ರದ ಪಠಣ ಪಾರಾಯಣ ತುಂಬ ಅನುಕೂಲತೆ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಶ್ರೀ ಲಲಿತಾ ಪಂಚರತ್ನ ಸ್ತೋತ್ರದ ಪಠಣ ಪಾರಾಯಣ ನಿಮಗೆ ಒಳ್ಳೇದು ಮಾಡುತ್ತೆ ಪಠಣ ಅಂದರೆ ಒಂದು ಬಾರಿ ಹೇಳೋದು ಪಾರಾಯಣ ಅಂತ ಹೇಳಿದ್ರೆ ದಿನಕ್ಕೆ ಮೂರು ಬಾರಿ ಮಾಡುವಂಥದ್ದನ್ನು ಪಾರಾಯಣ ಅಂತ ಕರಿತೀವಿ ಸೊ ಹಾಗಾಗಿ ನಿಮ್ಮ ಅನುಕೂಲತೆ ಯಾವುದಿದೆ ಪಠಣ ಮಾಡೋಕ್ಕಾದರೆ ಪಠಿಸಿ ಪಾರಾಯಣ ಮಾಡೋಕ್ಕೆ ಸಾಧ್ಯ ಆದರೆ ಪಾರಾಯಣವನ್ನು ಮಾಡಿ ಈ ವರ್ಷದ ಮೂಲ ಮಂತ್ರ ನಿಮಗೆ ಯಾವುದಾದ್ರೂ ಇದೆ ಅಂದರೆ ಖಂಡಿತವಾಗಿಯೂ ಈ ಮಂತ್ರವನ್ನು ನೀವು ಬೆಳಗ್ಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರರಿಂದ ಐದು ಗಂಟೆಯ ಒಳಗಾಗಿ ನೂರ ಎಂಟು ಬಾರಿ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಪಠಸ್ಥ ಬನ್ನಿ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಸೌಹ್ ಓಂ ಶ್ರೀ ಚಾಮುಂಡಾಯೈ ನಮಃ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಸೌಹ್ ಓಂ ಶ್ರೀ ಚಾಮುಂಡಾಯೈ ನಮಃ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ನೂರ ಎಂಟು ಬಾರಿ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರರಿಂದ ಐದು ಗಂಟೆ ಒಳಗಡೆ ನೂರ ಎಂಟು ಬಾರಿ ಪಠಣವನ್ನು ಮಾಡ್ತಾ ಬನ್ನಿ ನಿಮ್ಮೆಲ್ಲರಿಗೂ ಸಹ ಒಳಿತಾಗಲಿ ಎರಡು ಸಾವಿರದ ಇಪ್ಪತ್ತ ಮೂರು ಕಳೆದು ಇಪ್ಪತ್ತ್ನಾಲ್ಕಕ್ಕೆ ಪಾದಾರ್ಪಣೆ ಮಾಡುವ ಈ ಸಂದರ್ಭದಲ್ಲಿ ಕಷ್ಟಗಳು ಸಹ ಕಳೆದು ಹೊಸ ಹೊಂಬೆಳಕು ನಿಮ್ಮೆಲ್ಲರ ಬದುಕಿನಲ್ಲಿ ಬರಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಸಹ ಆಶೀರ್ವಾದಗಳನ್ನು ಇದ್ದೀನಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತೋ ಸಕಲ ಸನ್ಮಂಗಳಾನಿ ಭವಂತು ಸರ್ವೇ ಜನಾಹ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತು